ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ತುಂಬ ಏನು ಕೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಿನ್ನೆ ತಾನೇ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದೆ. ಇದು ನೆಕ್ಸ್ಟ್, ಅದರದ್ದು ಕಂಟಿನ್ಯೂ ವ್ಲಾಗು. ಇದು ನೆಕ್ಸ್ಟ್ ಡೇ ಮುಹೂರ್ತಕ್ಕೆ ಹೋಗುವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಏನೇನಾಗಿದೆ, ನಾನು ಹೆಂಗಾಗಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸಂಜೆ ಚೌಟ್ರಿಯಿಂದ ಬಂದಮೇಲೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಮಕ್ಕಳು ಡ್ರೆಸ್ಸಸ್ ನೋಡಿ ಅಲ್ಲೇ ಬಿದ್ದಿದೆ, ನನ್ನ ಜ್ಯುವೆಲರಿ ಹಾಕೊಂಡು ಹೋಗಿದ್ದೆ ಎಲ್ಲ ಅಲ್ಲೇ ಬಿದ್ದಿದೆ, ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಬರೋದು 11 ಗಂಟೆ ಆಯಿತು, ಹಾಗಾಗಿ ಅಲ್ಲಲ್ಲೇ ಬಿಟ್ಟು ಮಲ್ಕೊಂಡ್ವಿ. ಇವಾಗೆಲ್ಲ ರೆಡಿ ಮಾಡಿ, ಮಕ್ಕಳು ರೆಡಿ ಮಾಡಿ ಮತ್ತೆ ಮುಹೂರ್ತಕ್ಕೆ ಹೊರಡಬೇಕು. ಎದ್ದಿದ್ದು ಕೂಡ ಲೇಟಾಗಿತ್ತು, 7 ಗಂಟೆ ಆಗ್ತಾ ಇದೆ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನನ್ನ ಮಗಳದೊಂದು ವಿಡಿಯೋ ಅಂದಲ್ಲ, ಅದನ್ನು ನೋಡಿ ನಿಮ್ಗೆ ಏನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವು ಕೂಡ ಹೀಗೆ ಮಾಡಿದ್ವಿ, ಅದೇ ಥರದ್ದೊಂದು ವ್ಲಾಗ್ ಒಂದು ವಿಡಿಯೋ, ದೊಡ್ಡ ಮಗಳದು ಇದೇ ಥರ ಇತ್ತು. ಒಂದು ವಿಡಿಯೋ ನೋಡಿದರೆ ಏರ್ ಬೆಂಡ್ದು, ಇದು ಅವಳು ಸ್ಲಿಪ್ಪರ್ದು, ನೋಡ್ಕೊಂಡು ಬನ್ನಿ. ಚಾರು ಬಿಚ್ಚು ಬಿಚ್ಚು, ನಾಳೆ ಹಾಕೊಳ್ಳೋಣ, ನಾಳೆ ನಾಳೆ ಹಾಕೊಳ್ಳೋಣ. ಹ್ಞೂ ಬಿಚ್ಚು, ಮನೆ ಊರಿಗೆ ಹೋಗ್ತೀವಲ್ಲ, ಆಗ ಹಾಕೊಳ್ಳೋಣ. ಹ್ಞೂ ಯಾಕೆ ಬೇಡ ಬಿಚ್ಚು, ಪ್ಲೀಸ್ ಪ್ಲೀಸ್ ಬಿಚ್ಚು, ಊರಿಗೆ ಹೋಗ್ತೀವಲ್ಲ ಆಗ ಹಾಕೊಳ್ಳೋಣ ಬಿಚ್ಚು, ಮನೆ ಬಿಚ್ಚು ಕುಡಿ. ನೀನು ನೆಂಟ್ರ ಮನೆಗೆ ಹೋಗ್ತೀವಲ್ಲ ಅತ್ತೆ ಮನೆಗೆ, ಆಗ ಹಾಕೊಳ್ಳೋಣ. ಹಾ ತಗೋಬರು ತಗೊಂಡು, ಚೆನ್ನಾಗಿದ್ದಾವೆ. ನಾಳೆ ಹಾಕೊಳ್ಳೋಣ, ನಾಳೆ. ಇಲ್ಲೆಲ್ಲ ಹಾಸಿಗೆ ಮೇಲೆ ಹಾಕೋಬಾರ್ದು, ಹಾಕೋಬಾರ್ದು ಹಾಸಿಗೆ ಮೇಲೆ, ಗುಗ್ಗೆ ಬರ್ತಾನೆ ಕಿತ್ಕೋಗ್ತಾನ ಮೇಲೆ. ಕೊಡವ ಕೊಡವ ಆಯ್ತು ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಆಟ ಮಾಡ್ತಿದ್ದಾಳೆ ಅಂತ. ಕೆಲವೊಂದು ವಸ್ತುಗಳು ಯಾರಿಗೇ ಆಗಲಿ ಇಷ್ಟ ಆಗಿಬಿಟ್ರೆ ಅದನ್ನ ಇಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ನಾನೇನು ಇಷ್ಟು ಚಿಕ್ಕವಳಿದ್ದಾಗ ಇಷ್ಟು ಆಟ ಮಾಡ್ತಿರಲಿಲ್ಲ, ಅವರಪ್ಪ ಎಷ್ಟು ಆಟ ಮಾಡ್ತಿದ್ರಂತೆ. ಹಾಗಾಗಿ ಮಕ್ಳಿಗೂ ಅದೇ ಬಂದುಬಿಟ್ಟಿದೆ ಆಟ ಮಾಡೋದು. ಇರಲಿ, ಅದನ್ನು ಸ್ವಲ್ಪ ಇವಾಗ ನೈಸ್ ಹೊಡೆದು ಪೂಸಿ ಹೊಡೆದು ಕಿತ್ತು ಇಡಬೇಕು ಮಲಗಿದ್ದಾಗ. ಅದು ಹಠ ಮಾಡೋದೇ ನೋಡೋಕ್ಕೆ ಚಂದ, ಮತ್ತು ನೆಕ್ಸ್ಟ್ ಇಯರ್ಗೆ ಹಠ ಇರೋದಿಲ್ಲ. ನಾ ಯಾಕೆ ಅಂದರೆ ನನ್ನ ದೊಡ್ಡ ಮಗಳು ಹಾಗೇ ಹೋದ ವರ್ಷ ಇದ್ದಿದ್ದು ಹಠ ತುಂಟಾಟ ಈ ವರ್ಷ ಮಾಡ್ತಾ ಇಲ್ಲ, ಈ ವರ್ಷ ಇರೋದು ಇನ್ನೊಂದು ವರ್ಷಕ್ಕೆ ಇರೋದಿಲ್ಲ. ಹಾಗೆ ಅವರು ನಮ್ಮ ಹತ್ರ ಬರೋದೇ ಕಡಿಮೆ ಮಾಡಿಬಿಡ್ತಾರೆ, ದೊಡ್ಡವರಾಗ್ತಾ ದೊಡ್ಡವರಾಗ್ತಾ. ಏನೋ ನಾವು ದೊಡ್ಡವರಾಗಿದ್ದೀವಿ ಅಂತ ಅವ್ರಿಗೆ ಬಂದುಬಿಡುತ್ತೆ. ಇವಳು ಹಾಗೇ ದೊಡ್ಡವಳು, ಚಿಕ್ಕದಂಗಲ್ಲ ಇನ್ನೂ ಕೂಡ, ಅದಕ್ಕೆ ತುಂಟಾಟಗಳೇ ಜಾಸ್ತಿ. ಸದ್ಯ ಮಲಗಿತೆ ಆರಾಮಾಗಿ, ತೋರಿಸ್ತೀನಿ ಇವಾಗ ಶೂಸ್ ಪಾಡಿ ಏನಾಗ್ಬಿಟ್ಟಿದೆ ಅಂತ. ಬಿಚ್ಚುತ್ತಾ ಇರಲಿಲ್ಲ ಶೂಸು, ಅವಳು ಅಪ್ಪನ ಮಗಳು ಅಪ್ಪನ ಹತ್ರನೇ ಮಲಗದೆ ಯಾವಾಗ್ಲೂ, ಒಂದು ದಿನ ಇಲ್ಲ ಅಂದ್ರೂ ಭಾರಿ ಗೋಳಾಡ್ಬಿಡ್ತಾಳೆ. ಅಪ್ಪ ಅಮ್ಮ ಅಪ್ಪ ನಿದ್ದೆ ಬರೋವರೆಗೂ ಸಮಾಧಾನ ಮಾಡಬೇಕಾಗುತ್ತೆ ಅವಳನ್ನ. ಇವಳಿಗೆ ನಾನಿದ್ರೆ ಸಾಕು. ಸದ್ಯ ಶೂಸ್ ಬಿಚ್ಚ ನಾನಂತೂ ನಿಧಾನಕ್ಕೆ ಬಿಚ್ಚುತ್ತಾ ಇದ್ದೀನಿ, ಎಲ್ಲಿ ಎದ್ದೇಳ್ತಾಳೋ ಏನಾಗುತ್ತೋ ಅಂತ. ಅಂದರೆ ಇದು ಸ್ವಲ್ಪ ದೊಡ್ಡದಿದೆ, ಆದರೆ ಇನ್ನೊಂದು ವರ್ಷಕ್ಕೂ ಹಾಕ್ಬೋದು. ಯಾಕೆ ಅಂದರೆ ಅದು ಮುಂದಗಡೆ ಆಗ ಒಂಥರ ಏರ್ ಬ್ಯಾಂಡ್ ಥರ ಗಟ್ಟಿಯಾಗಿ ಕೂತಿದೆ, ತಲೆ ಕೂರುತ್ತಲ್ಲ ಆ ಥರ. ಈವ ನನಗೆ ಸ್ವಲ್ಪ ದೊಡ್ಡ ಸೈಜೇ ತಂದುಬಿಟ್ಟೆ ಈ ಸಲ. ಯಾಕೆ ಅಂದರೆ ಪ್ರತಿ ಸಲ ತಂದು ತಂದು ಒಂದು 2-3 ತಿಂಗಳು ಅಷ್ಟರೊಳಗೆ ದೊಡ್ಡದಾಗ್ತಾ ಇತ್ತು ಬೆರಳುಗಳು ಕಾಲುಗಳು, ಆಗ್ತಾಯಿಲ್ಲ, ಹಂಗಾಗ್ತಾ ಇತ್ತು. ಈ ಸಲ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ, ಇನ್ನೆಲ್ಲೂ ಹೊರಗಡೆ ಹೋಗೋದಿಲ್ಲ. ಇದೊಂದು ಗೃಹ ಪ್ರವೇಶ ಮುಗಿಸ್ಕೊಂಡು ಹೋಗಿಬಿಟ್ರೆ ಆಮೇಲೆ ನಮ್ಮ ಬರೋದು ಅಂಗಡಿ ಹತ್ರದಿಂದ ಎಷ್ಟು ದಿನಕ್ಕಾಗುತ್ತೋ ಅಂತ, ಬೇಕಾಗುತ್ತೆ ದೊಡ್ಡದಿರಲಿ ಅಂತ. ನನಗಂತೂ ನನ್ನ ಮಕ್ಕಳು ಕಾಲು ನೋಡ್ತಾ ಇದ್ರೆ ಮುತ್ಕೊಳ್ಬೇಕು ಅನ್ನಿಸ್ತು. ಎರಡು ಕಾಲ್ಗೂ ಎರಡು ಮಕ್ಕಳು ಕಾಲಿಗೂ ಮುತ್ತು ಕೊಟ್ಟು ಮಲ್ಕೊಂಡೆ. ಪುಟ್ ಪುಟ್ಟು ಕಾಲು, ಪುಟ್ ಪುಟ್ಟು ಬೆರಳು, ಅದರಲ್ಲಿ ಆಗಿರುವಂಥ ಚಿಕ್ಕ ಚಿಕ್ಕ ಗಾಯ, ಇವು ಎಷ್ಟು ಚಂದ ನೋಡೋಕ್ಕಲ್ವ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕನ್ಸುತ್ತೆ ಕಾಲುಗಳನ್ನ. ಚಿಕ್ಕ ಮಕ್ಕಳೇ ಹಾಗೆ ಅಲ್ಲ, ಅವ್ರ ಕೈ ಕಾಲುಗಳು, ಮುಖಗಿಂತ ಕೈ ಕಾಲುಗಳೇ ಒಂಥರ ಚಂದ. ತಾಯಿ ಮಲಗಿಬಿಟ್ಟವಳೆ, ಇನ್ನು ಎದ್ದಳದು ಬೆಳಗ್ಗೆನೆ. ಕಾಲು ಚೈನ್ ಯಾಕೆ ತೆಗ್ದಿದ್ದೀನಿ ಅಂದರೆ ಅದು ಕೂಡ ಗಾಯ ಮಾಡ್ಕೊಂಡಿದ್ಲು, ಅದು ತುಂಬ ಹಳೇದಾಗಿದೆ, ಈಗ ಹೊಸದು ತರಬೇಕು, ಹಾಗಾಗಿ ತೆಗ್ದಿದ್ದೀನಿ. ಕಾಲು ಚೈನ್ ತೆಗೆದ್ಮೇಲೆ ಅವ್ಳು ಕಾಲನೇ ನೋಡೋಕ್ಕಾಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ, ಹಾಕ್ಬೇಕು ಇವಾಗ ಮಧ್ಯೆ. ಇವಳಿಗೇನು ಹೊಸ ಚೈನ್ ಬೇಡ, ಇವಳ ಹತ್ರ ಇದೆ ಸಾಕದೇನೆ. ಹೀಗೆಲ್ಲ ಹೆಣ್ಮಕ್ಳಿದ್ರೆ ಅದು ಇದು ಎಲ್ಲ ಅವ್ರಿಗೆ ರೆಡಿ ಮಾಡಿ ಕೊಡಬೇಕು, ನಮಗೂ ಮಾಡಿದ್ದಾರೆ. ಇದೇನು ಗೊತ್ತಾ, ಬೆಳಗ್ಗೆ ಆಯಿತು, ಇವಾಗ
ಅವರಿಗೆ ರೆಡಿ ಮಾಡಿಬಿಟ್ಟಿದ್ದೀನಿ ನಾನು, ಇನ್ನೂ ಸ್ವಲ್ಪ ತಲೆ ಒಣಗಲಿ ಅಂತ ಡ್ರೆಸ್ ಹಾಕ್ಬಿಟ್ಟು ಅಷ್ಟರೊಳಗೆ ನಾನು ಸ್ವಲ್ಪ ರೆಡಿ ಆಗೋಣ ಅಂತ. ಅವರಪ್ಪ ರೆಡಿ ಆಗೋಕ್ಕೆ ಬಿಡ್ತಾ ಇಲ್ಲ. ನನ್ನ ನೇಲ್ ಪಾಲಿಶ್ ಇತ್ತು, ಅದನ್ನ ಹೊತ್ಕೊಂಬಂದು ಹಚ್ಚಿಸ್ಕೊಂತ ಇದ್ದಾಳೆ ಇಬ್ಬರೂ. ನನಗೆ ಹಾಕಪ್ಪ ನನಗೆ ಹಾಕಪ್ಪ ಅಂತ ನನ್ನ ಹತ್ರ ಬಂದರು. ನಾನು ಬೈದು ಕಳಿಸ್ಬಿಟ್ಟೆ, ಹೋಗ್ರೆ ಸುಮ್ಮನೆ ಅಂತ. ಇವಾಗೇನು ನೇಲ್ ಪಾಲಿಶ್ ಬೇಡ, ನಾನು ಅಷ್ಟು ಹಾಕೋದಿಲ್ಲ ಅವ್ರಿಗೆ ನೇಲ್ ಪಾಲಿಶು. ಅವರು ಬಿಟ್ಟು ಸಿಕ್ಕರೆ ಮಾತ್ರ ಬಿಡಲ್ಲ, ಹೊತ್ಕೊಂಡು ಬಂದುಬಿಡ್ತಾರೆ. ಅವ್ರು ಮಲಗಿದ್ದಾಗ, ಅವರೆಲ್ಲರೂ ಹೋಗಿದ್ದಾಗ ನಾನು ಹಾಕೋಬೇಕು. ನಾನಿನ್ನೂ ಇವಾಗ ತಾನೇ ಸ್ಯಾರಿ ಹಾಕ್ಕೊಂಡಾಯಿತು, ತಲೆ ಬಾಚಿಲ್ಲ, ಮುಖಕ್ಕೂ ಕೂಡ ಒಂದು ಸ್ಟಿಕ್ಕರ್ ಕೂಡ ಹಾಕಿಲ್ಲ. ಇವಾಗೆಲ್ಲ ರೆಡಿ ಆಗಬೇಕು, ತೋರಿಸ್ತಾ ಇದ್ದೀನಿ ನಿಮಗೆ ನೇಲ್ ಪಾಲಿಶ್ ಹಾಕೋತಾ ಇರೋದೆ. ಅದನ್ನು ಬಿಟ್ಟು ಬನ್ನಿರಿ, ರೆಡಿ ಆಗ್ರಿ, ಟೈಮ್ ಆಗಿದೆ ಅಂದರು ಅವ್ರು ಕೇಳ್ತಾ ಇಲ್ಲ. ಇರೇ ಮಕ್ಕಳು ಅಳ್ತಾ ಇದ್ದಾರೆ, ಅವರು ಫಸ್ಟ್ ಇದು ಮಾಡಿಬಿಡ್ತೀನಿ ಅಂತ. ಒಬ್ಬರಾದ್ಮೇಲೆ ಒಬ್ಬರು ಕೈಗೆ ಕಾಲಿಗೆ ಎಲ್ಲರಿಗೂ ಹಾಕಿ ಎರಡಕ್ಕೂ ಹಾಕ್ಬಿಡ್ತವ್ರಪ್ಪ. ಅದನ್ನೇ ತೋರಿಸಿದ್ದಾಯಿತು ಎಲ್ಲರಿಗೂ, ಅಪ್ಪ ಹಾಕಿದ್ದು ಅಪ್ಪ ಹಾಕಿದ್ದು ಅಂತ. ಇದಕ್ಕೂ ಮೇಲೆ ಅವ್ರದ್ದು ಅವರು ರಿಲೇಷನ್ಶಿಪ್ ಬಗ್ಗೆ ಇನ್ನೂ ಜಾಸ್ತಿ ಹೇಳಿದ್ರೆ ನಾನು ಚಿಕ್ಕವಳಾಗ್ತೀನಿ. ಯಾಕೆ ಅಂತ ಅಂದರೆ ಅದು ಎಲ್ಲರಿಗೂ ಗೊತ್ತು, ಅಪ್ಪ ಮಕ್ಕಳದ್ದು ಏನು ಅಂತ ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ಇನ್ನು ಹೊರಟಾಯಿತು ಮದುವೆಗೆ. ಅವತ್ತಿನ ದಿನವೂ ಅಷ್ಟೇ, ತುಂಬ ಅಂದರೆ ತುಂಬ ಬಿಸಿಲು, ಯಾವ ಒಂದ್ಸಲ ಮಳೆ ಬರಬಾರ್ದ, ಭೂಮಿ ತಣ್ಣಗಾಗಬಾರ್ದ್ವಾ ಅನಿಸ್ತಾ ಇತ್ತು, ಅಷ್ಟು ಸೆಕೆ. ನಮ್ಮನೇಲಿ ಕನಕಾಂಬರ ಇತ್ತು, ನಾನಾದರೆ ನನಗೆ ದುಂಡು ಮಲ್ಗೆನೇ ಬೇಕು ಅಂತ ನಾನು ಮುಡ್ಕೊಂಡಿರಲಿಲ್ಲ. ಆಮೇಲೆ ದಾರಿಯಲ್ಲಿ ಕೊಡಿಸಿದ್ರು ದುಂಡು ಮಲ್ಗೆ, ಭಾಳ ಖುಷಿಯಾಯಿತು, ಭಾಳ ಚೆನ್ನಾಗಿತ್ತು ಸ್ಮೆಲ್. ತುಂಬ ವರ್ಷನೇ ಆಗೋಗಿತ್ತು ನನ್ನ ದುಂಡು ಮಲ್ಗೆ ಮುಗ್ದು. ಪ್ರೆಗ್ನೆಂಟು ಮತ್ತು ಈ ಬಾಣಿತನ ಅಂತ ಅಷ್ಟು ಕೊಡ್ತಿರಲಿಲ್ಲ ಹೂನ ಅದನ್ನು, ಹಾಗಾಗಿ ತುಂಬ ವರ್ಷ ಆಗಿಬಿಟ್ಟಿತ್ತು. ನಾನು ಅಷ್ಟಾಗಿ ಹತ್ರದ ಮದುವೆಗೆ ಹೋಗಿರಲಿಲ್ಲ, ಈ ಥರ ಎಲ್ಲ ರೆಡಿ ಆಗಿಬಿಟ್ಟು. ಇದೇ ಫಸ್ಟ್ ಮದುವೆ ಆದಮೇಲೆ, ಆ್ಯಕ್ಚುಲಿ ಮದುವೆ ಆದಮೇಲೆ ಹೋಗಿದ್ದೆ. ಅಂದರೆ ಚಾರು ಹುಟ್ಟಿದ ಮೇಲೆ ಜಾಸ್ತಿ ಏನು ಹೋಗಿರಲಿಲ್ಲ, ಇದೇ ಫಸ್ಟು. ಹಾಗಾಗಿ ಏನೋ ಸ್ಪೆಷಲ್ ಅನ್ನಿಸ್ತಾ ಇತ್ತು, ಒಂದು ಹೂ ಮುಡಿಯೋದೇ ಆಗಲಿ ಅಥವಾ ರೆಡಿ ಆಗೋದೇ ಆಗಲಿ. ಆವಾಗ ಒಬ್ಳು ಮಗಳು ಇದ್ಲಿಗೆ ಇಬ್ಬರೂ ರೆಡಿ ಮಾಡ್ಕೊಂಡು ಹೋಗೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಬಿಟ್ಟು ಹೋಗ್ಬೋದು ಅದೇ ಹೇಳಿದ್ನಲ್ಲ, ಅವ್ರಿಗೂ ಗೊತ್ತಾಗಬೇಕು, ಎಲ್ಲ ನೋಡಬೇಕು, ಎಲ್ಲ ಎಂಜಾಯ್ ಮಾಡಬೇಕು ಅವ್ರು ಕೂಡ. ಮದುವೆ ಅಂದರೆ ಏನು, ಅಲ್ಲಿ ಯಾರ್ಯಾರು ಸಿಗ್ತಾರೆ, ಅದು ಹೆಂಗಿರುತ್ತೆ, ಎಷ್ಟು ಜನ ಇರ್ತಾರೆ, ಎಲ್ಲ ಗೊತ್ತಾಗಬೇಕು. ಎಲ್ಲವಾಗಲೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಹೋಗಂಥವ್ರ ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕೂಡ ಅಮ್ಮ ಅಪ್ಪ ಎಲ್ಲ ಬಂದಿದ್ದಾರೆ. ತಾತನ ನೋಡಿದ ತಕ್ಷಣವೇ ಅವರು ನನ್ನ ಜೊತೆ ಕೈ ನೀರು ಬಿಡೋಕ್ಕೂ ಬರಲಿಲ್ಲ, ಹಾಗೆ ಯಾವುದಕ್ಕೂ ಬರಲಿಲ್ಲ. ತಾತನ ಎತ್ಕೊಂಡು ಆ ಕಡೆ ತೊಡೆ ಈ ಕಡೆ ತೊಡೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ ಇಬ್ಬರು ಕೂಡ. ಹೊರಟಿದ್ರು ಅಲ್ಲೇ, ನಾನು ಹೋಗ್ತೀನಿ ತಾತನ ಜೊತೆ, ನಾನು ಹೋಗ್ತೀನಿ ಅಂತ ಕಳಿಸ್ಲಿಲ್ಲ. ಅಂದರೆ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳೋದು, ನನ್ನ ತಂಗಿಗೆ ಇವಾಗ ಎಕ್ಸಾಮ್ ಆಗ್ತಿರೋದ್ರಿಂದ ಓದ್ಕೊಳ್ಳಿ ಅವಳು ಅಂತ ಕಳಿಸ್ಲಿಲ್ಲ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕಳ್ಸೋಣ ಅಂತ ಹೇಳಿಬಿಟ್ಟು ಮುಹೂರ್ತ ಮುಗೀತು. ರಿಸೆಪ್ಷನ್ ಯಾವುದೇ ಸ್ವಲ್ಪ ದೂರದ ಮದುವೆ ಆದರೆ ತುಂಬ ಹೊತ್ತಿರೋಕ್ಕೋಗಲ್ಲ, ಬೇಗ ಬಂದುಬಿಡ್ತೀವಿ. ಅವು ಇದಾದರೆ ಹಾಗಲ್ಲಲ್ಲ, ರಿಸೆಪ್ಷನ್ನು ಮುಹೂರ್ತ ಎಲ್ಲ ನೋಡಿಕೊಂಡು ಆರಾಮಾಗಿದ್ದು ಬಂದ್ವಿ. ನಾನು ಸ್ಟಿಕ್ಕರ್ ಕಿತ್ತು ಇಟ್ಕೊಂಡು ಆಗಿದೆ ಆಲ್ರೆಡಿ, ಈಗ ನಾನು ಹಾಕಿರೋ ಲಿಪ್ಸ್ಟಿಕ್ ಬೇಕಂತೆ, ಅದನ್ನು ಕಿತ್ತು ಕಿತ್ತು ಅಂಟಿಸ್ಕೊತ ಇದ್ದಾಳೆ ನನ್ನ ಪುಟ್ಟಿಯಿಂದ, ನೋಡ್ತಾ ಇರ್ಬೋದು ನೀವು. ಈ ಥರ ಅಮ್ಮು ಇಷ್ಟೊಂದೆಲ್ಲ ಮಾಡಿರಲಿಲ್ಲ, ಇವಳದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಆಟಗಳು. ಇದೆಲ್ಲ ರಾತ್ರಿ ಮಾಡಿರೋವಂಥದ್ದು ಅನಿಸುತ್ತೆ, ಮದುವೆ ಅಲ್ಲಿ ವಿಡಿಯೋ ಬರ್ತಾ ಇರೋದು, ನಾವಿದ್ದಾಗ ಮಾಡಿರಲಿಲ್ಲ. ಡೆಕೊರೇಷನ್ ಕೂಡ ರೆಡಿ ಆಯಿತು, ಆದರೆ ಹುಡುಗ ಹುಡುಗಿನೇ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದ್ದಾರೆ. ಅಷ್ಟರಲ್ಲಿ ನಾವು ಊಟ ಮುಗಿಸ್ಕೊಂಬಂದ್ವಿ, ಊಟನೂ ತುಂಬ ಚೆನ್ನಾಗಿತ್ತು. ಊಟ ಮದುವೆ ಅಂದಮೇಲೆ ಚೆನ್ನಾಗಿದೆ ಇರುತ್ತಾ ಅಂತ ಅಂದ್ಕೊಳ್ತೀರಿ, ಹೌದು ತುಂಬ ಚೆನ್ನಾಗಿತ್ತು. ನನ್ನ ಎರಡು ಮಕ್ಕಳು ಏನೂ ತಿನ್ನಲಿಲ್ಲ, ಸುಮ್ಮನೆ ಕೂರಿಸ್ಕೊಂಡಿದ್ದೆ ಅಷ್ಟೇ. ಅವ್ರಿಗೆ ಹಾಳೆನೂ ಕೂಡ ಹಾಕಿಸ್ಲಿಲ್ಲ, ನನ್ನದರಲ್ಲೇ ತಿನ್ನಿಸ್ಬಿಟ್ಟು ಗೆದ್ದಿಸ್ಕರ್ಕೊಂಬಂದ್ಬಿಟ್ಟೆ. ಊಟ ಬೇರೆ ಕಡೆ ಎಲ್ಲ ಮ್ಯಾನೇಜ್ ಮಾಡ್ಬೋದು, ಊಟದ ಹಾಲಲ್ಲಿ ಏನೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಷ್ಟು ಪೇಷನ್ಸ್ನ ಕಳ್ಕೊಳ್ಳೋ ರೀತಿಯಾಗಿ ಆಡ್ತಾರೆ, ಅದೇ ಬಿಡಬೇಕು ಅನಿಸ್ತಾ ಇರುತ್ತೆ, ಹಂಗೆ ಆಡ್ತಾರೆ. ಏನು ಮಾಡೋಂಗಿಲ್ಲ, ಹೂವು ಕರ್ಕೊಂಡು ಹೋಗಿರ್ದೇ ನಾವತ್ತೇ ಚೆನ್ನಾಗಿ ನೋಡ್ಕೋಬೇಕು, ಪ್ರೀತಿ ನೋಡ್ಕೋ ಕರ್ಕೊಬರ್ಬೇಕು. ಇಷ್ಟೇ ಫ್ರೆಂಡ್ಸ್ ಈ ಒಂದು ಬ್ಲಾಗು, ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಏನಿರುತ್ತೋ ಏನೋ ಗೊತ್ತಿಲ್ಲ. ಹಾಗೆಯೇ ನಮ್ಮ ಅತ್ತಿಗೆ ಮನೆಯದು ಗೃಹ ಪ್ರವೇಶದ ವ್ಲಾಗು ಕೂಡ ಮಿಸ್ ಮಾಡಿದೆ, ಅದನ್ನು ಮಾಡ್ತೀನಿ, ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ನಮ್ಮ ರಿಲೇಟಿವ್ಸ್ನ ಹತ್ರದಲ್ಲಿ ಯಾರ್ಯಾರು ಇದ್ದಾರೆ, ನಿಮಗೆ ಜಾಸ್ತಿ ತೋರಿಸೇ ಇಲ್ಲ ನಾನು, ಅದರಲ್ಲಿ ಎಲ್ಲರನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ಆ ವ್ಲಾಗ್ಗೋಸ್ಕರ ಕಾಯ್ತೀರಿ. ಹಾಗೆಯೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಬಾಯ್.